ತುಂಬಾ ಸೆಕೆಂಡ್ ಹೀರೋಯಿನ್ ರೋಲ್ಸ್ ಮಾಡಿದ್ದೀನಿ ಇಫ್ ಯು ಅಬ್ಸರ್ವ್, ಬಿಕಾಸ್ ನನಗೆ ಆವಾಗ ಅಷ್ಟು ಇದಿರಲಿಲ್ಲ. ಐ ವಾಸ್ ಫೀಲಿಂಗ್ ವೆರಿ ಬ್ಯಾಡ್ ದಟ್ ಟೈಮ್. ಐ ಗಾಟ್ ಡಿಪ್ರೆಸ್, ಯಾಕೆ ನೀನು ನಾನು ಈ ಥರ ತಂಗಿ ರೋಲ್ ಮಾಡ್ತಾಯಿದ್ದೀನಿ, ಸೆಕೆಂಡ್ ರೋಲ್ ಮಾಡ್ತಿದ್ದೀನಿ, ಐ ಶುಡ್ ಹ್ಯಾವ್ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ ಹೀರೋಯಿನ್. ಯಾಕಂದರೆ ರಾಜ್ಕುಮಾರ್ ಅಣ್ಣ ಅವ್ರ ಜೊತೆಲಿ ಮಾಡಿದ್ದೀನಿ. ಸೊ ಟುಡೇ ಐ ಗೆಟ್ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಕಾಮೆಂಟ್ಸ್ ಲೈಕ್ ದಿಸ್. ಸೊ ಐ ಥಿಂಕ್ ಐ ಹ್ಯಾವ್ ಲಿವ್ಡ್ ಮೈ ಲೈಫ್ ಇನ್ ಮೈ ಓನ್ ಟರ್ಮ್ಸ್. ಆವಾಗ ಅವ್ರು ಬಂದು ಹೇಳಿದರು, ನಾನೇ ಹೇಳಿದೆ ನೀವು ಸ್ವಲ್ಪ ಸೂಟ್ ಆಗಲ್ಲ, ಶಿ ಇಸ್ ಟೂ ಹೋಮ್ಲಿ, ಶಿ ಇಸ್ ನಾಟ್ ಅ ಕಮರ್ಷಿಯಲ್ ಸೂಟ್ ಆಗಲ್ಲ ಅಂತ ನಾನೇ ಹೇಳಿದ್ದೀನಿ. ನಿಮ್ಮ ತಮಿಳು ಸಿನಿಮಾ ಸೂಪರ್ ಡೂಪರ್ ಹಿಟ್, ಆ ತೆಲುಗು ಸಿನಿಮಾ ಅಷ್ಟಾಗಿ ಓಡಲಿಲ್ಲ. ನೂರೊಂದು ನೂರೊಂದು ನೆನಪು. ನಿಮ್ಮ ಅಂದ್ರೆ ಮೂಲ ಹೆಸರು ರೂಪಾದೇವಿ ನೆನಪು ಪ್ರೇಮ. ರೂಪಾದೇವಿ ಹೇಗಾಗಿದ್ದು? ಅವಾಗ ಇನ್ನೊಬ್ರು ಯಾರೋ ಪ್ರೇಮ ಅಂತಿದ್ರು. ಸೊ ಸಂಬಡಿ ಸಜೆಸ್ಟೆಡ್ ಪ್ರೇಮ ಅಂತ ಹೆಸರುಕ್ಕಿಂತ ಬೇರೆ ಏನಾದರೂ ಇಟ್ಕೊ ಅಂತ. ಸೊ ಮೈ ಫಸ್ಟ್ ಫಿಲ್ಮ್ ಪ್ರೊಡ್ಯೂಸರ್ ಡೈರೆಕ್ಟರ್, ಹೀ ಸಜೆಸ್ಟೆಡ್ ಟೂ ತ್ರೀ ನೇಮ್ಸ್. ಸೊ ಐ ಪಿಕ್ಡ್ ಅಪ್, ಐ ಡೋಂಟ್ ನೋ ವೈ. ಫ್ಯಾಂಟಾಸ್ಟಿಕ್, ಅದು ಇಡೀ ದಕ್ಷಿಣ ಭಾರತದ ಮನೆ ಮಾತಾಯಿತು. ಎಸ್ ಮಾ, ಫಸ್ಟ್ ತೆಲುಗು ಫಿಲ್ಮ್ ಅಂದರೆ ನಾನು ಅದು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ, ಹೇಗೆ ಅದರ ಆಫರ್ ಬಂತು ನಿಮಗೆ? ಅದು ಆ್ಯಕ್ಚುಲಿ ನಮಗೆ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಆಗ್ತಾರೆ ಪೀಪುಲ್ಲಯ್ಯ ಶಾಂತಕುಮಾರಿ ಅಂತ, ದೇವರ್ ಆಲ್ಸೋ ಹೀ ವಾಸ್ ಎ ವೆರಿ ಬಿಗ್ ಪ್ರೊಡ್ಯೂಸರ್ ಡೈರೆಕ್ಟರ್, ಶಿ ವಾಸ್ ಎ ವೆರಿ ಗುಡ್ ಆ್ಯಕ್ಟ್ರೆಸ್. ಸೊ ಅವ್ರ ಮನೇಲಿ ನಾನು ಹೋದಾಗ, ಐ ವಾಸ್ ಸ್ಟಡಿಂಗ್ ಬಿ ಎ ಆ್ಯಂಡ್ ಆಲ್ ದಟ್, ಐ ವಾಸ್ ಜಸ್ಟ್ ವಾಂಟೆಡ್ ಟು ಡೂ ಪ್ರೈವೇಟ್ಲಿ. ಆ್ಯಂಡ್ ದೆನ್ ದಟ್ ಪ್ರೊಡ್ಯೂಸರ್ ಸಾ ಆ್ಯಂಡ್ ಹೀ ಆಫರ್ಡ್ ದಟ್ ದಟ್ ವಾಸ್ ಅನ್ ಆರ್ಟ್ ಫಿಲ್ಮ್. ಸೊ ನನಗೆ ಆ ಕೀಡೆ ಇತ್ತು, ಆರ್ಟ್ ಫಿಲ್ಮ್ಸ್ ಅಂದರೆ ಇಷ್ಟ ಇತ್ತು, ಐ ಜಸ್ಟ್ ಟೋಲ್ಡ್ ಯು ನೋ. So that I agreed to do, because commercial at that point of time I said I don't want to do any commercial films, I want only art films and all that. So I said, and my mother and father said, you are studying, you will leave the studies and all that. Nan illa illa nan definite agi nan post graduation varaku martine anta maat kottu then I started doing, and as per my word nan MA finish maadidini. Great. With doing films and all that, I finished my fantastic MA. Double graduate, ma'am. Super. A film hesru en madu Marpu anta. Marpu, yaar director yaro? U Vishweshwara anta. Okay, so that was also very interesting. Raghu yav tar andre nange character helidru, then I said I went for the first day. So ನಾರ್ಮಲಿ ಆರ್ಟ್ ಫಿಲ್ಮಲ್ಲಿ ಅಷ್ಟು ಮೇಕಪ್ ಇಲ್ಲ, ಒಂದು ಸ್ಯಾರಿ ಉಟ್ಕೊಂಡೆ. ದೇ ಸೆಡ್ ಕಮ್ ಹಿಯರ್, ಆ್ಯಂಡ್ ಅಲ್ಲಿ ಆ ರೂಮಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ, ನಾನು ವಿಂಡೋಯಿಂದ ನೋಡಬೇಕು, ಜಸ್ಟ್ ನೋಡು ಅವ್ರು ಏನು ಮಾತಾಡ್ತಾ ಇದ್ದಾರೆ, ನೀನು ರಿಯಾಕ್ಟ್ ಮಾಡಿದ್ರು. ನಾನು ಹೋದೆ, ರಿಯಾಕ್ಟ್ ಮಾಡಿದೆ, ಶೂಟ್ ಆಯಿತು. ನನಗೆ ನೋಬಡಿ ಸೆಡ್ ಯೋ ದಿಸ್ ಈಸ್ ಯುವರ್ ಫಸ್ಟ್ ಶಾರ್ಟ್, ಯು ಹ್ಯಾವ್ ಟು ಬಿ ಲೈಕ್ ದಿಸ್, ಈ ಥರ ಏನೂ ಹೇಳಲಿಲ್ಲ ರೀ. ಸೊ ದಟ್ ವಾಸ್ ಐ ಥಾಟ್ ಓ ಆ್ಯಕ್ಟಿಂಗ್ ಅದು ಇಷ್ಟು ಈಸಿನ ಅನಿಸ್ತು ನನಗೆ. ಬಟ್ ದೆನ್ ಲೇಟರ್ ಆನ್ ರಿಯಲೈಸ್ ಆಯ್ತು. ಅಪ್ಪ ಅಮ್ಮ ಏನಂದಿದ್ರು ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡಿ? ಸ್ಕ್ರೀನ್ ಮೇಲೆ ನೋಡಿ ಅಪ್ಪ ಇರಲಿಲ್ಲ. ಅಪ್ಪ ಹೋಗ್ಬಿಟ್ಟಿದ್ರು. ಅಪ್ಪ ಹೋಗ್ಬಿಟ್ಟಿದ್ರು. ಅಮ್ಮ ಬಂದು, ಶಿ ನೆವರ್ ಯೂಸ್ ಟು ಕಾಮೆಂಟ್ ಮಚ್ ಅಬೌಟ್ ಮೈ ದಿಸ್ ಥಿಂಗ್, ಏನು ಮಾತಾಡಿಲ್ಲ. ನಿಮಗೆ ಏನು ಅನಿಸ್ತು ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡಿಕೊಂಡಾಗ? ನನಗೆ ಐ ನ್ಯೂ ದಟ್ ಐ ವಾಸ್ ನ್ಯಾಚುರಲ್ ಆಗಿ ಮಾಡಿದ್ದೀನಿ ಅನಿಸ್ತು. ಬಟ್ ಡೆಫಿನೆಟ್ಲಿ ನಾನು ಇನ್ನೂ ಚೆನ್ನಾಗಿ ಮಾಡಿರಬೇಕು, ಇನ್ನೂ ಹಂಗೆ ಮಾಡಿರಬೇಕು, ಹಿಂಗೆ ಮಾಡಿರಬೇಕು ಅನ್ನೋದಿತ್ತು. ಈವನ್ ಟುಡೇ ಆಫ್ಟರ್ ಶೂಟ್ ಐ ಆಲ್ವೇಸ್ ಹ್ಯಾವ್ ದಟ್, ಅರೆ ಇನ್ನೂ ಮಾಡಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಐ ಥಿಂಕ್ ಇಟ್ ಈಸ್ ವಿತ್ ಆಲ್ ದ ಆರ್ಟಿಸ್ಟ್. ಸೊ ಪ್ರೇಮ ಅವರು ರೂಪಾದೇವಿಯಾಗಿ ಬದಲಾಗಿದ್ದ ಸಿನಿಮಾ ಅದು, ಅಂದರೆ ಬೆಳ್ಳಿ ಪರದೆಗೆ ಬಂದಿದ್ದು ಆ ರೀತಿ. ಎಸ್, ಅಂದರೆ ಇಲ್ಲೆಲ್ಲ ಒಂದು ಕೇಳ್ಪಟ್ಟೆ ನಿಮ್ಮ ಬಗ್ಗೆ, ನಾನು ಒಂದು ಸಣ್ಣದಾಗಿ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು. ಈ ಸಿನಿಮಾ ಆದ್ಮೇಲೆ ನಿಮ್ಮನ್ನ ಒಂದು ಬೇರೆ ಫಿಲಮ್ಗೆ ಯು ಹ್ಯಾವ್ ಬೀನ್ ಬುಕ್ ಆಗಿದ್ರಿ, ಬಟ್ ಡ್ಯೂ ಟು ಸಮ್ ರೀಸನ್ಸ್ ನನಗೆ ಇನ್ ಡೆಪ್ತ್ ಆಗಿ ಅದು ಕೇಳೋದಕ್ಕೂ ಇಷ್ಟ ಇಲ್ಲ, ನಿಮಗೆ ಅದು ರೋಲ್ ಮಿಸ್ ಆಯಿತು. ಆ ರೋಲ್ ಮಿಸ್ ಆದ್ಮೇಲೆ ತಮಿಳಿಂದ ನಿಮ್ಗೆ ಅವಕಾಶ ಬಂತು. ಎಕ್ಸಾಕ್ಟ್ಲಿ ವಾಟ್ ಯು ಹರ್ಡ್ ಇಸ್ ಕಂಪ್ಲೀಟ್ಲಿ ಟ್ರೂ. ಕೆನ್ ಯು ಟೆಲ್ ಮಿ ಅಬೌಟ್ ದಟ್ ಮ್ಯಾಮ್? ಅಂದರೆ ನಾನು ಅದಾಯಿತು ಇದಾಯಿತು ಅಂತ ನಾನು ಕೇಳಲ್ಲ, ಏನೇನು ಹೇಳ್ಬೋದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಆ ತಮಿಳ್ ಸಿನಿಮಾ ಇವತ್ತಿಗೂ ಸೆನ್ಸೇಷನಲ್ ಸಿನಿಮಾ ಸ್ನೇಹಿತರೆ, ಒನ್ ಆಫ್ ದ ಏನು ಹೇಳ್ತಾರೆ, ಇದು ಹಿಟ್ ಸಿನಿಮಾ ಅಲ್ಲ, ಅದು ಇಟ್ಸ್ ಅ ಕಲ್ಟ್ ಸಿನಿಮಾ. ಇಟ್ ಈಸ್, ಅದರಲ್ಲಿ ನಮ್ಮ ಟಿ ರಾಜೇಂದ್ರನ್ ಅವರು ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಡೆಬ್ಯೂ ಮಾಡಿದಂಥ ಸಿನಿಮಾ. ಹೀ ರೋಟ್ ದ ಸ್ಕ್ರಿಪ್ಟ್, ಅವ್ರ ದ ಸ್ಕ್ರಿಪ್ಟು. ಟೆಲ್ ಮಿ ಮಾ, ಅಂದರೆ ಯಾವ್ದು ಮಿಸ್, ಅಂದರೆ ಐ ಡೋಂಟ್ ವಾಂಟ್ ಎನಿ ಫಿಲ್ಮ್ ನೇಮ್, ಅದು
ಪಿಕ್ಚರ್ ಮಿಸ್ ಆದ್ಮೇಲೆ ಈ ಸಿನಿಮಾ ಹೇಗೆ ಆಫರ್ ಬಂತು? ಆಕ್ಚುಲಿ ಡೆಸ್ಟಿನಿ ಅಂತಾರಲ್ಲ, ಅದು ತುಂಬ ಸಲ ಎಲ್ಲರೂ ಲೈಫಲ್ಲಿ ಪ್ಲೇ ಮಾಡಿದ್ದೆ, ನನ್ನ ಲೈಫಲ್ಲಿ ತುಂಬ ಸಲ ಮಾಡಿದೆ. ಇದೇ ಥರ ಆಫ್ಟರ್ ಮಾರ್ಪು ದೆನ್ ಐ ಸ್ಟಾರ್ಟೆಡ್ ಇನ್ ಗೆಟಿಂಗ್ ಪ್ಯಾಷನೇಟ್ ಅಬೌಟ್ ಫಿಲಮ್ಸ್ ಆ್ಯಕ್ಟಿಂಗ್ ಆ್ಯಂಡ್ ಆಲ್ ದಟ್. ಆವಾಗ ನನಗೆ ಡಿಸೈರ್ ಬಂತು ಮಾಡಬೇಕಂತ. ಸೊ ಐ ಡಿಡ್ ಒನ್ ಫಿಲ್ಮ್ ಏನು ಮಾಡಿರ್ಬೋದು. ದೆನ್ ಐ ಗಾಟ್ ಎ ವೆರಿ ಗುಡ್ ಕಮರ್ಷಿಯಲ್ ಆಫರ್ ಇನ್ ಎ ತೆಲುಗು ಫಿಲ್ಮ್ ಓನ್ಲಿ. ಬಟ್ ಏನಾಯಿತೋ ಗೊತ್ತಿಲ್ಲ, ದೆ ಗೇವ್ ಮಿ ಡೇಟ್ಸ್ ಆ್ಯಂಡ್ ಆಲ್ ದಟ್. ಐ ವಾಸ್ ಸಪೋಸ್ ಟು ಗೋ, ಒಂದು ಒನ್ ವೀಕ್ನಲ್ಲಿ ನಾನು ಔಟ್ಡೋರ್ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ಈ ತಮಿಳ್ ಫಿಲ್ಮ್ ಬಂತು ನನಗೆ. ದೆನ್ ಐ ಸೆಡ್ ನೋ 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 ಐ ಕಾಂಟ್ ಡೂ ದಿಸ್. ಬಟ್ ದೇ ವರ್ ವೆರಿ ಪರ್ಟಿಕ್ಯುಲರ್ ದ ಬಿಕಾಸ್ ದೇ ವಾಂಟೆಡ್ ದಿಸ್ ಒನ್ ಸಾಫ್ಟ್ ಲುಕಿಂಗ್, ಈ ಥರ ಒಂದು ಗರ್ಲ್ ಬೇಕು, ಹೋಮ್ಲಿ ಗರ್ಲ್ ಬೇಕಂತ ಅವ್ರಿಗಿತ್ತು. ಸೊ ನೀವು ಮಾಡಿ ಅಂದರೆ ನಾನಂದರೆ ನಾನು ಮಾಡಲ್ಲ, ನಾನು ಈ ಥರ ಬೇರೆ ಕಾಲ್ ಶೀಟ್ ಕೊಟ್ಬಿಟ್ಟಿದ್ದೀನಿ, ನಾನು ಮಾಡಲ್ಲ ಅಂತ. ದೆನ್ ದೇ ಸೆಡ್ ಓಕೆ ವಿಲ್ ಕಮ್ ಟುಮಾರೋ ವಿಲ್. ಅಷ್ಟರೊಳಗೆ ಯಾರೂ ಬಂದು ಹೇಳಿದ್ರೆ ಯಾಕೆ ನೀವು ಬೇಡ ಅಂತ ಇದ್ದೀರಾ, ಅವರೆಲ್ಲೋ ಔಟ್ಡೋರ್ ಹೊರಟೋಗ್ಬಿಟ್ಟಿದ್ದಾರೆ, ನೀವಿಲ್ಲದೆ ಅಂತ. ನಾನು ಹೌ ಕಮ್ ದೇ ಡಿಂಟ್ ಟೆಲ್ ಮಿ, ದೇ ಡಿಂಟ್ ಟೆಲ್ ಮಿ ಅಂಡ್ ದಟ್ ಡೇ ಐ ವಾಸ್ ಶ್ಯಾಟರ್ಡ್. ತೆಲುಗು ಫಿಲಮ್ ಅರೆ ಇದೇನು ಈ ಥರ ಹಿಂಗೆ ಹಾಕೋಗ್ಬಿಡ್ತು, ನನಗೆ ಗೊತ್ತೇ ಇರಲಿಲ್ಲ ಹಿಂಗೆ ಹೋಗ್ಬಿಟ್ಟಿದ್ದಾರೆ ಇದು ಅಂತ. ದೆನ್ ವಿ ಕಾಲ್ಡ್ ಅಪ್, ದೆನ್ ವಿ ಕೇಮ್ ಟು ನೋ ದಟ್ ಐ ವಾಸ್ ನಾಟ್ ಇನ್ ದಟ್ ಫಿಲಮ್. ದೆನ್ ಐ ಆಕ್ಸೆಪ್ಟೆಡ್ ದಿಸ್ ಫಿಲಮ್. ಸೊ ದ ಸೇಮ್ ಪರ್ಸನ್ಸ್ who had one particular actor, actually he is no more also, after 2 years he came to my house and he confessed that ashtavargu nan gotirlilla why I was out of the film anta. avaga avaru bande helidru, nane helide neevu solpa suit agalla, she is too homely, she is not a commercial suit agalla anta nane helidine. and then he was in some problem, so he wanted to do a film and he wanted my call sheets. Time. ಆ್ಯಂಡ್ ನನಗೆ ಇನ್ನೂ ಒಂದು ಇನ್ಫಾರ್ಮೇಷನ್ ಗೊತ್ತಿರೋ ಪ್ರಕಾರ ನಿಮ್ಮ ತಮಿಳು ಸಿನಿಮಾ ಸೂಪರ್ ಡೂಪರ್ ಹಿಟ್, ಆ ತೆಲುಗು ಸಿನಿಮಾ ಅಷ್ಟಾಗಿ ಓಡಲಿಲ್ಲ. ಡೆಸ್ಟಿನಿ ಎಸ್ಮ, ಆ ತಮಿಳು ಸಿನಿಮಾದ ಅನುಭವ ನಮ್ಮ ಟಿ ರಾಜೇಂದ್ರನ್ ಅವರು, ಅವರ ಮ್ಯೂಸಿಕ್ ಇರ್ಬೋದು ಅಥವಾ ಸ್ಕ್ರಿಪ್ಟ್ ಅಂತ ನೀವು ಹೇಳಿದ್ರಿ, ಇಬ್ರಾಹಿಂ ಅಂತ ಇಬ್ರಾಹಿಂ ಪ್ರೊಡ್ಯೂಸರ್. ಸೊ ಆ ಫಿಲ್ಮ್ ಸ್ನೇಹಿತರೆ, ಆ ಸಿನಿಮಾ ಹೆಸರು ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, ಯಾಕೆಂದರೆ ಅಷ್ಟು ಸೆನ್ಸೇಷನಲ್ ಫಿಲಮ್. ಆ ಫಿಲ್ಮ್ ನೇಮ್ ಒರು ತಲೆ ರಾಗಂ, ಒರು ತಲೆ ರಾಗಂ. ಇವತ್ತಿಗೂ ನೀವು ಗೂಗಲ್ ಮಾಡಿ ನೋಡಿ ಆ ಸಿನಿಮಾ ಹಿಸ್ಟ್ರಿ ಏನೇನು ಕ್ರಿಯೇಟ್ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಒರು ತಲೆ ರಾಗಂದು ಎನಿ ಮೆಮೊರೀಸ್? ಯಾ, ಇಟ್ ಈಸ್ ಐ ಹ್ಯಾವ್ ವೆರಿ ಗುಡ್ ಮೆಮೊರೀಸ್ ಅಬೌಟ್ ದಟ್ ಫಿಲಮ್ ಬಿಕಾಸ್ ಅದು ಬಂದು ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಲವ್ ಸ್ಟೋರಿ, ಟೆಂಡರ್ ಲವ್ ಸ್ಟೋರಿ. ಆ್ಯಂಡ್ ಇಟ್ ಈಸ್ ಲೈಕ್ ಒರು ತಲೆ ರಾಗಂ ಅಂದ್ರೇ ಒನ್ ಸೈಡೆಡ್ ಲವ್ ಅಂತ. ಸೊ ವಿ ಆಲ್ ವರ್ ಟೇಕನ್ ಟು ಮಾಯವರಂ ಅಂತ ಆವಾಗ ತಮಿಳ್ನಾಡಿನಲ್ಲಿ ಒಂದು ಊರು, ಅಲ್ಲಿ ವಿ ಸ್ಟೇ ಫಾರ್ 40 ಡೇಸ್ ಇನ್ ಎ ಸ್ಮಾಲ್ ಪ್ಲೇಸಲ್ಲಿ. ಅಷ್ಟು ದೊಡ್ಡ ಏನು 5-star ಹೋಟೆಲ್ ಇವಾಗಿರುತ್ತೆ ಆವಾಗ ಏನೂ ಇರಲಿಲ್ಲ. ವಿ ಆಲ್ ಸ್ಟೇಡ್ ದೇರ್ ಆ್ಯಂಡ್ ವಿ ವರ್ ಲೈಕ್ ಫ್ರೆಂಡ್ಸ್ ಆ್ಯಂಡ್ ವಿ ವರ್ ಲೈಕ್ ಸ್ಟೂಡೆಂಟ್ಸ್. ಆ್ಯಂಡ್ ಅಫ್ಕೋರ್ಸ್ ಐ ವಾಸ್ ಸ್ಟಿಲ್ ಸ್ಟಡಿಂಗ್ ಮೈ ಬಿ ಎಡ್ ನಾಲೆಜ್, ಸೊ ಐ ಹ್ಯಾಡ್ ಮೈ ಬುಕ್ಸ್ ವಿತ್ ಮೀ. ಸೊ ಎಲ್ಲರೂ ಬಂದು ತುಂಬ ಫ್ರೆಂಡ್ಲಿ ಆಗಿದ್ದು ಇದ್ದು, ಅವ್ರು ಹೆಂಗೆ ಹೇಳಿದರೆ ಹಂಗೆ ಮಾಡಿ, ಎಲ್ಲರೂ ಒಂದು ಸತ್ರದಲ್ಲಿರೋ ಡೈಲಿ ಊಟ, ಮಧ್ಯಾಹ್ನ ನೈಟ್ ಊಟ ಮಾಡಿಕೊಂಡು ವಿ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್. ಆ್ಯಂಡ್ ಅದು ಐ ಫೀಲ್ ದಟ್ ನೈವಿಟಿ ಆ್ಯಂಡ್ ದಟ್ ಸಿನ್ಸಿಯಾರಿಟಿ ಆ್ಯಂಡ್ ದ ಟ್ರೂತ್ ಫ್ರಮ್ ಆಲ್ ಆಫ್ ಅಸ್, ದಟ್ ರಿಫ್ಲೆಕ್ಟ್ಸ್ ಇನ್ ದ ಫಿಲ್ಮ್. ಎಕ್ಸಾಕ್ಟ್ಲಿ, ಅದು ಇವತ್ತಿಗೂ ನಾವು ಎಷ್ಟು ಜನ್ರೇಷನ್ ಆದರೂ ಅದನ್ನು ಮಾತಾಡ್ತಿದ್ದೀವಿ ಅಂದರೆ ಆ ಸೋಲ್ ಆ ಸಿನಿಮಾದಲ್ಲಿ ಇರೋದ್ರಿಂದ. ಫ್ಯಾಂಟಾಸ್ಟಿಕ್. ಒರುತಲೆ ರಾಗಂ ಆಯಿತು, ಒರುತಲೆ ರಾಗಂ ಆದ ಮೇಲೆ ಇನ್ನೊಂದು ವಿಷಯ ಹೇಳಬೇಕು. ಆ ಒರುತಲೆ ರಾಗಂ ಬಂದು ಐ ಥಿಂಕ್ ಇಟ್ ವಾಸ್ ಫಿನಿಶ್ಡ್ ಇನ್ ಫೆಬ್ರವರಿ ಮಾರ್ಚ್ ಆ್ಯಂಡ್ ದೇ ಡಿಂಟ್ ಫೈಂಡ್ ಎನಿ ಬಯರ್ಸ್, ಯಾರೂ ಬಂದಿಲ್ಲ ಆ ಸಿನಿಮಾ ತಗೊಳ್ಳೋಕೆ. ಸೊ ವಿ ವರ್ ಆಲ್ ದೇ, ಬಟ್ ವಿ ಹ್ಯಾಡ್ ಸಮ್ 1 or 2 ಫಿಲಮ್ಸ್ ರೋಲ್ಸ್ ಆಫರ್ಸ್ ಇತ್ತು ಆ್ಯಂಡ್ ಅದು ರಿಲೀಸ್ ಆಗಿಲ್ಲ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಮೇ ಇಫ್ ಐ ರಿಮೆಂಬರ್ ಮೇ ಸಮ್ಮರ್ ಹಾಲಿಡೇಸ್ನಲ್ಲಿ ಅದು ರಿಲೀಸ್ ಇತ್ತು. ದಟ್ ಟೈಮ್ ಐ ಹ್ಯಾಡ್ ಒನ್ ಶೂಟಿಂಗ್ ಇನ್ ಊಟಿ, ಯಾವುದೋ ಒಂದು ಫಿಲಮ್. ಸೊ ಐ ವೆಂಟ್ ಟು ಊಟಿ, ದೆನ್ ಐ ಕಮ್ ಬ್ಯಾಕ್ ಆನ್ ದ 6th ಆರ್ ಸಮ್ಥಿಂಗ್. ಮನೇಲಿ ಇಷ್ಟು ದೊಡ್ಡ ಲಿಸ್ಟ್ ಆಫ್ ಫೋನ್ ಕಾಲ್ಸ್, ಎವ್ರಿಬಡಿಸ್ ಇಟ್ಸ್ ಅ ಹಿಟ್, ಇಟ್ಸ್ ಅ ಹಿಟ್, ಇಟ್ಸ್ ಅ ಹಿಟ್ ಅಂತ ನನಗೆ ಇಮ್ಮಿಡಿಯೇಟ್ಲಿ ಸೋ ಮೆನಿ ಆಫರ್ಸ್ ಕೇಳಿ. ಸಿನಿಮಾ ನೋಡೇ ಇರಲಿಲ್ಲ, ನಾನು ಶೂಟಿಂಗಲ್ಲಿದ್ದೆ. ಆ್ಯಂಡ್ ಸೊ ಈ ಸಿನಿಮಾ ಯಾರೂ ತಗೊಂಡೇ ಇಲ್ಲ, ಈ ಸಿನಿಮಾ ಹೆಂಗೆ ಆಡುತ್ತೋ ಅಂತ ನಮಗೂ ಡೌಟ್ ಇತ್ತು. ಸೊ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಮೆಗಾ ಹಿಟ್ ಫಿಲಮ್, ಮೆಗಾ ಹಿಟ್ ಆಯ್ತು. ಅದೇ ದೇವ್ರ ಮನಸ್ಸು ಪಟ್ಟರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನೋದಕ್ಕೆ ದಿಸ್ ಇಸ್ ಅನ್ ಎಕ್ಸಾಂಪಲ್. ಓನ್ಲಿ ವಿ ಹ್ಯಾವ್ ಟು ಡೂ ಅವರ್ ಹಾರ್ಡ್ ವರ್ಕ್ ಪ್ರಾಪರ್ಲಿ, ದಟ್ಸ್ ಆಲ್. ನನಗೆ ಇನ್ನೊಂದು ಪ್ರಶ್ನೆ,
ನಿಮ್ಮ ಮಾತೃಭಾಷೆ ತೆಲುಗು, ನೀವು ಬೆಳೆದಿರೋ ಭಾಷೆ ತಮಿಳ್ನಾಡು, ಆದರೆ ನಮ್ಮ ಕನ್ನಡನ ಎಷ್ಟು ಚಂದವಾಗಿ ಎಷ್ಟು ಸ್ಪಷ್ಟವಾಗಿ ಎಷ್ಟು ಮುದ್ದಾಗಿ ಸ್ವಲ್ಪ ಸ್ವಲ್ಪ ಮರ್ತೋಗಿದ್ದೀನಿ. ಬಟ್ ಒನ್ ಥಿಂಗ್ ಇಸ್ ಹಿಯರ್, ಮೈ ಗ್ರ್ಯಾಂಡ್ ಮದರ್ ಫ್ರಮ್ ಮೈ ಮದರ್ ಸೈಡ್ ಇಸ್ ಎ ಕನ್ನಡಿಗ. ಕನ್ನಡಿಗ ಅಂದ್ರೆ ಮನೆಯಲ್ಲಿ ಕನ್ನಡ ಮಾತಾಡ್ತೀವಿ. ಅಂದ್ರೆ ವಾಟ್ ಹ್ಯಾಪನ್ಸ್ ಇಸ್ ವೆನ್ ವಿ ವಾಸ್ ಸ್ಮಾಲ್, ನಮ್ಗೆ ಏನಾದ್ರೂ ಗೊತ್ತಾಗ್ಬಾರ್ದು, ರಹಸ್ಯ ಮಾತಾಡ್ಬೇಕಂದ್ರೆ ಅಮ್ಮ ಅಜ್ಜಿ ಮಾತಾಡ್ತಾ ಇದ್ರು, ದೆನ್ ವಿ ಪಿಕ್ಡ್ ಅಪ್. ಫೈನ್, ಎಸ್ ಮಾ, ಈ ವರುತಲೆ ರಾಗಮ್ ಅಂದ್ಮೇಲೆ ಯಾವ ಸಿನಿಮಾ ಒಪ್ಕೊಂಡ್ರಿ, ಬೇರೆ ಯಾವ್ದು ಮಾಡಿದ್ರಿ ಸಿನಿಮಾ? ಐ ಡಿ ಲಾಟ್ ಆಫ್ ಫಿಲ್ಮ್ಸ್ ಇನ್ ತಮಿಳ್ ಮಲಯಾಳಂ, ಆ್ಯಂಡ್ ಹಿಯರ್ ಐ ಹ್ಯಾವ್ ಟು ಟೆಲ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್. ಐ ಡಿಡ್ ಓನ್ಲಿ ಒನ್ ಆರ್ ಟು ಸ್ಮಾಲ್ ರೋಲ್ಸ್ ಇನ್ ಕನ್ನಡ, ಒನ್ ಥಿಂಗ್ ಅಂತ ಥಿಂಗ್ ಒನ್ ಕನ್ನಡ ಫಿಲಮ್. ದೆನ್ ಟುಡೇ ಐ ಹ್ಯಾವ್ ಟು ನಿಮ್ಮ ಮೂಲಕ ಸುಮಲತಾ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬರ್ತೀನಿ ಆ ವಿಷಯಕ್ಕೆ, ಅದು ಇನ್ನೂ ಅದು ಬರೋದು ಟೈಮ್ ಇದೆ, ನನಗೆ ಗೊತ್ತು. ಅದು ನನಗೆ ಯಾವಾಗಲೂ ಅವರು ಪರ್ಸ್ನಲ್ಲಿ ಸಿಕ್ಕಿ ಥ್ಯಾಂಕ್ಸ್ ಹೇಳೋ ಅವಕಾಶ ಸಿಕ್ಕಿಲ್ಲ. ಸೊ ನಿಮ್ಮ ಮೂಲ್ಯವಾಗಿ ನಾನು ಹೇಳ್ತಾ ಇದ್ದೀನಿ. ಎಸ್ ಮಾ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದೆ, ಆ ವಿಷಯಕ್ಕೆ ಬರ್ತೀನಿ. ಆ್ಯಂಡ್ ತೆಲುಗು ಸಿನಿಮಾ ಒಂದಂದರೆ ಒಂದು ಫ್ರ್ಯಾಂಕ್ ಕ್ವಶನ್, ಪ್ಲೀಸ್ ಡೋಂಟ್ ಟೇಕ್ ಮೀನ್ ರಾಂಗ್ ಸೈಡ್. ನನಗೆ ನೀವು ಮಾತಾಡ್ತಿರೋದ್ರಿಂದ ನನಗೆ ಅದು ಕೇಳಬೇಕು ಅನ್ನಿಸ್ತು. ಅಂದರೆ ಯು ಆರ್ ವೆರಿ, ನೀವು ಎಲ್ಲರೂ ಹೋಗಿರೋ ರೂಟಲ್ಲಿ ನೀವು ಹೋಗೋಕ್ಕೆ ಇಷ್ಟಪಡಲಿಲ್ಲ, ನಿಮ್ಮದೇ ಸಪ್ರೇಟ್ ಒಂದು ರೂಟ್. ಅಂದರೆ ಈ ಪ್ಯಾರಲಲ್ ಸಿನಿಮಾ ಅಂತ ನಾವು ಅಂತ ಏನು ಹೇಳ್ತೀವಿ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಏನು ಹೇಳ್ತೀವಿ, ನಿಮ್ಮ ಪ್ಯಾಷನ್ ಅದ್ರ ಕಡೆಗಿತ್ತು. ಎಲ್ಲೋ ಆ ಪ್ಯಾಷನ್ ಇದ್ದಿದ್ದು ಈ ಕಮರ್ಷಿಯಲ್ಲಾಗಿ ನಿಮಗೆ ತುಂಬ ಬ್ರೇಕ್ ಸಿಗೋದಕ್ಕೆ ಕಷ್ಟ ಆಯಿತು ಆಗಿರುತ್ತಮ್ಮ, ಪ್ರಾಬಬಲಿ ಹಾಗನ್ಸುತ್ತಾ? ನನಗೆ ಈಗಲೂ ನನಗೆ ನನ್ನ ಕಮರ್ಷಿಯಲ್ ಫಿಲಮ್ಸ್ ಮಾಡಿದ್ದೀನ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ವೆನ್ ಎವರ್ ಎ ಕ್ಯಾರೆಕ್ಟರ್ ಕೇಮ್, ಐ ಜಸ್ಟ್ ಆಸ್ಕ್ಡ್ ಇದು ಒಳ್ಳೆ ಕ್ಯಾರೆಕ್ಟರ್ ಅಂತ ನೋಡಿದೆ. ಸೊ ಐ ಡಿಡ್ ವೆರಿ ತುಂಬಾ ಸೆಕೆಂಡ್ ಹೀರೋಯಿನ್ ರೋಲ್ಸ್ ಮಾಡಿದ್ದೀನಿ ಇಫ್ ಯು ಅಬ್ಸರ್ವ್, ಬಿಕಾಸ್ ನನಗೆ ಆವಾಗ ಅಷ್ಟು ಇದಿರಲಿಲ್ಲ. ಆ್ಯಂಡ್ ಆ ಕಾಲದಲ್ಲಿ ಹೆಂಗೆ ಮಾಡ್ತಾರೋ ಹಂಗೆ ನಮ್ಮ ಅಪ್ಪ ಅಮ್ಮ ಯಾರು ನನ್ನ ಕೂಡ ಯಾರು ಬರ್ತಾ ಇರಲಿಲ್ಲ, ಗೈಡು ಮಾಡೋರು ಇರಲಿಲ್ಲ, ನೋ ಶೂಟಿಂಗ್ನಲ್ಲಿ ಬರ್ತಾ ಇರಲಿಲ್ಲ. ಆ್ಯಂಡ್ ಐ ಹ್ಯಾಡ್ ಒನ್ ಮ್ಯಾನೇಜರ್ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಗೋ ಲಕ್ಕಿ. ನನಗೆ ಡೈರೆಕ್ಟರ್ ಚೆನ್ನಾಗಿ ಮಾತಾಡಿದರು, ಸ್ಟೋರಿ ಚೆನ್ನಾಗಿ ಹೇಳಿದರು, ಓಕೆ ಐ ವಿಲ್ ಡು ದ ಫಿಲ್ಮ್, ಆ ಥರ ಹೋದೆ ನಾನು. ಕನ್ನಡ ಸಿನಿಮಾ ನನ್ನ ಪ್ರಕಾರ ಪಕ್ಕ ಕಳ್ಳನ ಶ್ರೀನಾಥ್ ಅವ್ರ ಜೊತೆ ಫಸ್ಟ್ ನೀವು ಮಾಡಿದ್ದು ಪಕ್ಕ ಕಳ್ಳನೇ ಇರ್ಬೋದು. ಅದು ಅಂದರೆ ನಾನು ಏನಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಅಗೇನ್ ನೀವು ತಂಗಿ ಪಾತ್ರಗಳಲ್ಲಿ ಮಾಡಿರುವಂಥ ಕನ್ನಡ ಸಿನಿಮಾಗಳು ಸಿಂಹಜೋಡಿ ಇರ್ಬೋದು, ಆ್ಯಂಡ್ ಆಹುತಿ ಇರ್ಬೋದು, ಆ್ಯಂಡ್ ನ್ಯಾಯ ಗೆದ್ದಿದ್ದು ಪ್ರಭಾಕರ್ ಸರ್ ಜೊತೆ ಆ ಅಣ್ಣ ತಂಗಿ ಹಾಡು ಇವಾಗಲೂ ಗೂಸ್ ಬಂಪ್ಸ್ ಬರುತ್ತೆ ನನಗೆ. ಅಂದರೆ ನೀವು ಅದು ತಂಗಿ ಪಾತ್ರ ಮಾಡಿದ್ರು ಒಂದು ಸೀಲ್ ಹೊತ್ತುತ್ತಾ ಇದ್ರಿ, ಒಂದು ಹೀರೋಯಿನ್ ಪಾತ್ರ ಮಾಡಿದ್ರು ಸೀಲ್ ಹೊತ್ತುತ್ತಾ ಇದ್ರಿ, ಹೌ ಕುಡ್ ಇಟ್ ಪಾಸಿಬಲ್? ಯಾಕೆಂತಂದರೆ ಕಷ್ಟ, ಒಂದು ಕಮರ್ ಶಂಕರ್ನಾಗ್ ಪ್ರಭಾಕರ್ ಅಂತ ಇಬ್ಬರು ದೊಡ್ಡ ಕಮರ್ಷಿಯಲ್ ಹೀರೋಗಳು, ಜೈಮಾಲ ಅಂತ ಒಂದು ದೊಡ್ಡ ಕಮರ್ಷಿಯಲ್ ಹೀರೋಯಿನು, ಅದ್ರ ಮಧ್ಯದಲ್ಲಿ ಒಂದು ತಂಗಿ ಪಾತ್ರ, ಇದರಲ್ಲೊಂದು ಗ್ಲ್ಯಾಮರ್ ಇಲ್ಲ ಅಥವಾ ಒಂದು ರೆಗ್ಯುಲರ್ ಪ್ಯಾಟರ್ನ್ ಆಫ್ ಡುಯೆಟ್ ಸಾಂಗ್ಸ್ ಇಲ್ಲ, ಆದರೂ ರೂಪಾದೇವಿ ಪಾತ್ರ ಅಂತ ಸ್ಟ್ಯಾಂಪ್ ಒತ್ತಿದ್ವಿ. ಇವತ್ತಿಗೂ ನಮ್ಮ ನಾಗರ ಚೌತಿ ನಾಗರ ಪಂಚಮಿ ಹಬ್ಬ ಬಂದಾಗ ಹಾಡು ಹಾಕ್ತಾರೆ ಅಣ್ಣ ತಂಗಿ ಹಾಡಿದ್ರು. ಸೊ ಆಕ್ಚುಲಿ ಇನ್ ಬಿಟ್ವೀನ್ ನನಗೆ ಮಾಡಿದಾಗ ಗೊತ್ತಾಗಲಿಲ್ಲ, ಆಫ್ಟರ್ ಸಮ್ ಟೈಮ್ ಐ ವಾಸ್ ಫೀಲಿಂಗ್ ವೆರಿ ಬ್ಯಾಡ್ ದಟ್ ಟೈಮ್. ಐ ಗಾಟ್ ಡಿಪ್ರೆಸ್, ಯಾಕೆ ನೀನು ನಾನು ಈ ಥರ ತಂಗಿ ರೋಲ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ರೋಲ್ ಮಾಡ್ತಿದ್ದೀನಿ, ಐ ಶುಡ್ ಹ್ಯಾವ್ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ ಹೀರೋಯಿನ್, ಯಾಕಂದರೆ ರಾಜ್ಕುಮಾರ್ ಅಣ್ಣ ಅವ್ರ ಜೊತೆಲಿ ಮಾಡಿದ್ದೀನಿ, ದೆನ್ ವೈ ಆಮ್ ಐ ಆಕ್ಸೆಪ್ಟಿಂಗ್ ಅಂತ ಮಧ್ಯೆ ಬಂತು. ಬಟ್ ದೆನ್ ಐ ಸೆಡ್ ನೋ, ವಾಟ್ ಎವರ್ ಐ ವಾಂಟ್, ವೆರ್ ಎವರ್ ಐ ಆಮ್ ಕಂಫರ್ಟಬಲ್, ವೆರ್ ಎವರ್ ಐ ಆಮ್ ಹ್ಯಾಪಿ. ಸೊ ಟುಡೇ ಐ ಗೆಟ್ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಕಾಮೆಂಟ್ಸ್ ಲೈಕ್ ದಿಸ್. ಸೊ ಐ ಥಿಂಕ್ ಐ ಹ್ಯಾವ್ ಲಿವ್ಡ್ ಮೈ ಲೈಫ್ ಇನ್ ಮೈ ಓನ್ ಟರ್ಮ್ಸ್. ಆ್ಯಂಡ್ ಇನ್ನೂ ಒಂದು ರೂಪಾದೇವಿ ಮೇಡಮ್ ಅವ್ರ ಬಗ್ಗೆ ಕೇಳ್ಪಟ್ಟೆ. ರೂಪಾದೇವಿ ಮೇಡಮ್ ಹೆಂಗೆ ಅಂತಂದರೆ ಅವರ ಬೆಸ್ಟ್ ಫ್ರೆಂಡು ಸ್ಪಾಟಲ್ಲಿ ಬುಕ್ಸು, ನೀವಾಯಿತು, ನಿಮ್ಮ ಬುಕ್ಸ್ ಆಯಿತು, ನೋ ಗಾಸಿಪಿಂಗ್, ನೋ ಲೂಸ್ ಟಾಕ್ಸ್, ಅವ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡೋದು, ಅಂದರೆ ಇದೆಲ್ಲ ಮಾಡೋದು ತಪ್ಪು ಸರಿ ಅಂತ ನಾನು ಹೇಳ್ತಾರೆ. ಬಟ್ ನೀವು ಯಾವುದು ಅದನ್ನು ಮಾಡ್ತಾ ಇರಲಿಲ್ಲ? ಇಲ್ಲ, ಮಾಡಿಲ್ಲ. ಯಾಕಂದರೆ ಐ ಆಲ್ವೇಸ್ ಮೇ ಬಿ ಬಿಕಾಸ್ ಆಫ್ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಫ್ರಮ್ ಮೈ ದೊಡ್ಡಮ್ಮ ಐ ಆಲ್ವೇಸ್ ಹ್ಯಾಡ್ ದಿಸ್. ನಾನು ಏನು ಮಾಡ್ತಿದ್ದೆ ಅಂದರೆ ಐ ವಾಂಟೆಡ್ ಟು ಗ್ರೋ ಆಫ್ಟರ್ ಶೂಟಿಂಗ್. ಮತ್ತೆ ಸಿನಿಮಾ ಫ್ರೆಂಡ್ಸ್ ಯಾರೂ ನನಗಿರಲಿಲ್ಲ, ಬಿಕಾಸ್ ಐ ಥಾಟ್ ಅಲ್ಲೇ ಇದ್ಬಿಡ್ತೀನಿ ಒಂದು ನ್ಯಾರೋ ಇದರಲ್ಲಿ. ಸೊ ಐ ವಾಂಟೆಡ್ ಟು ಹ್ಯಾವ್ ಎ ವೈಡ್ ಹೊರೈಝಾನ್. ಸೊ ಇಲ್ಲಿ ಬಂದರೆ ಬೇರೆ ಫ್ರೆಂಡ್ಸು, ಬೇರೆ ಇದು ಬುಕ್ಸು, ಇಂಗ್ಲೀಷ್ ಫಿಲ್ಮ್ಸ್ ನೋಡೋದು. ನಾನು ಸ್ವಲ್ಪ ದಿವಸ ಎಡಿಟಿಂಗ್ ಕಲ್ತಿದ್ದೀನಿ. ಸೊ ಐ ಯೂಸ್ ಟು, ಐ ವಾಂಟೆಡ್ ಟು ಗ್ರೋ. ಸೊ ಅದಕ್ಕೋಸ್ಕರ ನಾನು ಯಾವ ಗಾಸಿಪ್ ಇಲ್ಲ, ಎಲ್ಲಿ ಪಾರ್ಟೀಸ್ ಇಲ್ಲ, ಏನೂ ಇಲ್ಲ ಆ ಥರ.
ಕನ್ನಡ ಸಿನಿಮಾಗಳು ಹೀಗೆ ಒಂದೊಂದಾಗಿ ಮಾಡ್ತಾ ಇದ್ದೆ. ನಾನಾಗಲೇ ಕೆಲವು ಸಿನಿಮಾಗಳ ಹೆಸರನ್ನ ಮಾಡಿದೆ, ಅದರಲ್ಲಿ ಮರಳಿಗುಡಿಗೆ, ಮರಳಿಗುಡಿ ಬ್ಯೂಟಿಫುಲ್ ರೋಲ್, ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಅವಾರ್ಡ್ ತಗೊಂಡಂತ ಸಿನಿಮಾ ಕೂಡ ಅವಳ ಅಂತರಂಗ. ಸೊ ಕನ್ನಡಿಗರು ನೋಡಿ ಎಷ್ಟು ನಿಮ್ಮನ್ನ ಪ್ರೀತಿಸಿದರೆ, ಕರ್ನಾಟಕ ಸರ್ಕಾರ ಇರ್ಬೋದು, ಕನ್ನಡ ಜನ ಇರ್ಬೋದು, ಕನ್ನಡ ಸಿನಿಮಾದವ್ರು ಇರ್ಬೋದು, ಒಂದು ಅತ್ಯಂತ ಒಂದು ಒಂದು ಪ್ರಾಧಾನ್ಯವಾದ ಒಂದು ಪ್ರಶಸ್ತಿ ಕೂಡ ಕೊಟ್ಟು ಗೌರವಿಸಿದ್ದಾರೆ. ಆ ಸಿನಿಮಾಗಳ ಬಗ್ಗೆ ಏನಾದರೂ ಮೆಮೊರೀಸ್ ಇದ್ರಮ್ಮ? ಅವರು ಬಂದು ಯು ಆರ್ ಸಚ್ ಎ ಹ್ಯಾಂಡ್ಸಮ್, ಫಸ್ಟ್ ಥಿಂಗ್ ಇಫ್ ಯು ಥಿಂಕ್ ಅಬೌಟ್ ವಿಷ್ಣುವರ್ಧನ್ ಸರ್, ಯು ರಿಮೆಂಬರ್ ಬೀಯಿಂಗ್ ವೆರಿ ಹ್ಯಾಂಡ್ಸಮ್ ಪರ್ಸನ್. ಐ ಫೀಲ್ ದಟ್ ಸೌತ್ ಇಂಡಿಯಾನಲ್ಲೇ ಹಿ ವಾಸ್ ಒನ್ ಹ್ಯಾಂಡ್ಸಮ್ ಪರ್ಸನ್ ಅಲ್ವಾ.